ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರೆ ನೀನು ವಾಪಸ್ ಮನೆಗೆ ಬರ್ತೀಯ ಅಂತ ಹೇಳಿದ್ರು. ಅಲ್ಲಿಗೆ ಅಮೃತ ಅರ್ಜುನ್ ಹೋದ್ರು. ಇದೇ ಸರಿಯಾದ ಸಮಯನ ನಾಗಿಣನ ಮುಗಿಸೋದಕ್ಕೆ ಅಂತ ನಾನು ಅಲ್ಲಿಗೆ ಹೋದೆ. ಆ ನಾಗಿಣಿನ ಮುಗಿಸೋದಕ್ಕೆ ತುಂಬಾ ಸಲ ಪ್ರಯತ್ನ ಪಟ್ಟೆ. ಕೊನೆಗೆ ಬಾಬಾ, ನಾನು, ಶಾಸ್ತ್ರಿಗಳು ಎಲ್ಲ ಅವಳನ್ನ ಗರುಡಗಂಬದ ಮುಂದೆ ಕಲ್ಲು ಮಾಡೋದಕ್ಕೆ ನೋಡಿದ್ವಿ. ಆಗ ಮೇಲೆ ಕೇಳ್ತಾ ಇದೆ ಅದು. ಇಷ್ಟೇ ನಡೆದಿತ್ತು. ನನ್ನನ್ನು ಯಾಮಾರಿಸಿ ನಾಗಮಣಿನ ವಶಪಡಿಸ್ಕೊಂಡ ನೀನು, ಈಗ ಮತ್ತೆ ನನ್ನನ್ನು ಯಾಮಾರಿಸೋದಕ್ಕೆ ಈ ಕತೆ ಯಾಕೆ ಕಟ್ತಾ ಇರಬಾರ್ದು ಅಣ್ಣ? ಒಬ್ಬ ವ್ಯಕ್ತಿನ ಒಂದೇ ಸಲ ಮೋಸ ಮಾಡೋದಕ್ಕೆ ಸಾಧ್ಯ? ಪದೇ ಪದೇ ಮೋಸ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಸತ್ಯ ಅಲ್ವಾ? ಈ ತರ ಬಣ್ಣ ಬಣ್ಣದ ಮಾತುಗಳಾಡಿ ನಿನ್ನ ಬಣ್ಣನ ಮುಚ್ಚಾಕೊಳ್ಳೋಕೆ ನೀನು ಪ್ರಯತ್ನ ಮಾಡಬೇಡ. ನೀನು ನನ್ನ ಮಾತನ್ನ ನಂಬೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ವಿಷ್ಣುಪುರಕ್ಕೆ ನಾನು ಒಬ್ಬನೇ ಹೋಗಿರಲಿಲ್ಲ. ಬಾಬಾ, ಶಾಸ್ತ್ರಿಗಳು ಎಲ್ಲ ನನ್ನ ಜೊತೆಯಲ್ಲಿದ್ರು. ಬೇಕಿದ್ರೆ ಅವ್ರನ್ನ ಕೇಳಿ ನೋಡು. ನಾಗಮಣಿನ ಆ ಹಾವು ನುಂಗ್ದಾಗ ಎಲ್ಲರೂ ಅದೇ ಊರಲ್ಲೇ ಇದ್ರು. ಈಗ ನಿನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇದೆ ರುದ್ರ. ಅಂದ್ರೆ ಒಂದು ಮಾತು, ಆ ಹಾವು ಯಾವುದು ಅಂತ ಕಂಡಿಡಿದು ಮತ್ತೆ ನಾಗಮಣಿಯನ್ನ ಪಡ್ಕೋಬೇಕು. ಅದಕ್ಕೆ ನಿನ್ನ ಸಹಾಯ ನನಗೆ ಬೇಕು. ನಾಗಮಣಿ ನಿನ್ನ ವಶಕ್ಕೆ ಬರೋದಕ್ಕೆ ನಾನೇನ್ ಬೇಕಾದ್ರೂ ಸಹಾಯ ಮಾಡ್ತೀನಿ. ಯಾವ ಕುತಂತ್ರನೂ ಮಾಡಬಾರ್ದು ರುದ್ರ. ಇಲ್ಲ ಅಣ್ಣ, ಯಾವ ಕುತಂತ್ರನೂ ಇಲ್ಲ. ಮಾತಿಗೆ ತಪ್ಪಿದ್ರೆ ಮಂಗಳಂ ಪ್ರಣಮಾಮ್ಯಹಂ ಸಪಮಲೈ ಸದಾ.
ದೇವ್ರೆ, ಇವತ್ತಿಗೆ ಇವ್ರ ಕೈ ಹಿಡಿದು 30 ವರ್ಷಗಳಾಯ್ತು. ಇದುವರೆಗೂ ನಮ್ಮಿಬ್ಬರ ಮಧ್ಯೆ ಯಾವ ಮನಸ್ತಾಪನೂ ಬಂದಿಲ್ಲ. ಇನ್ಮುಂದೇನು ಹಾಗೇ ಇಲ್ಲಪ್ಪ. ನಮ್ಮ ಯಜಮಾನರಿಗೆ ಹೆಚ್ಚಿನ ಆಯಸ್ಸು ಕೊಟ್ಟು ನನಗೆ ಮುತ್ತೈದೆ ಭಾಗ್ಯನ ಕರುಣಿಸು ತಂದೆ. ಹೇಮಾ, ನಗ ನಗತ 100 ವರ್ಷ ಬಾಳು. ನೀವು ನಿಮ್ ಪ್ರೀತಿ ನನ್ ಜೊತೆ ಇರುತ್ತೆ ಅನ್ನೋದಾದ್ರೆ ಎಷ್ಟು ವರ್ಷ ಬೇಕಾದ್ರೂ, ಎಷ್ಟು ಜನ್ಮ ಬೇಕಾದ್ರೂ ನಾನು ನಿಮ್ ಜೊತೆಲಿ ಇರ್ತೀನಿ. ಚೆನ್ನಾಗಿದೆ ಅಲ್ವಾ? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಗಾ. ಹೇಮಾ, 100 ವರ್ಷ ಸುಖವಾಗಿ ಬಾಳೆ. ಮೆನಿ ಮೋರ್ ರಿಟರ್ನ್ಸ್ ಆಫ್ ದ ಡೇ ಅಂಕಲ್ ಆಂಟಿ. ಅದೇ ಮದುವೆ ದಿನದ ವಾರ್ಷಿಕೋತ್ಸವದ ಶುಭಾಶಯಗಳು. ಅಬ್ಬ, ನನ್ಗೀಗ ಸಮಾಧಾನ ಆಯ್ತು. ಯಾಕತ್ತೆ ಮಾ? ನಿಮ್ಮಿಬ್ರು ಮುಗ್ದಲ್ಲಿ ಬಹಳ ದಿನ ಆದ್ಮೇಲೆ ನಗು ನೋಡ್ತಾ ಇದ್ದೀನಲ್ಲ, ಅದಕ್ಕೆ. ಆ ಹೇಮಾ, ವಿಷ್ಣು ಮನೆಗೆ ಬಂದ್ರೆ ಈಶ್ವರನ್ಗೆ 108 ಕಾಯಿ ಓಡಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ ಅಲ್ವಾ? ಹೌದು, ಅದನ್ನ ಇವತ್ತೇ ತೀರ್ಸ್ಬಿಡೋಣ, ಏನಂತೀಯ? ಆಯ್ತು ಅತ್ತೆ ಮಾ. ಸರಿ, ಹಾಗಾದ್ರೆ ಆಶ್ರಮಕ್ಕೆ ಹೋಗೋಣ. ಅಲ್ಲಿ ಶಿವನ್ ದೇವಸ್ಥಾನ ಇದೆ, ಹರಕಿನೂ ತೀರಿಸ್ಬೋದು, ಹಾಗೆ ಶಾಸ್ತ್ರಗಳನ್ನ ಮಾತಾಡ್ಸ್ಕೊಂಡು ಬರ್ಬೋದು, ಏನಂತೀಯ? ಹಾಗೆ ಆಗಲಿ. ಅತ್ತೆ, ಆಶ್ರಮಕ್ಕೆ ನಾನು ಬರ್ತೀನಿ ನಿಮ್ಮ ಜೊತೆ. ನೀನು ನಮ್ಮ ಜೊತೆ ಬಂದರೆ ಮನೆ ನೋಡ್ಕೊಳ್ಳೋರು ಯಾರು? ಅಜ್ಜಿ, ಮನೆ ನೋಡ್ಕೊಳಕ್ ವಾಚ್ಮ್ಯಾನ್ ಇದಾನಲ್ಲ. ನಾನು ಹಾಗಲ್ಲ ಕಣೋ ಹೇಳ್ತಿರೋದು, ಸಂಜೆ ನಿಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಾ ಇದ್ದಾರೆ, ಅವ್ರನ್ನ ತಿಂಡಿ ಕಾಫಿ ಇಲ್ದಲೆ ಕಳ್ಸೋಕ್ಕಾಗುತ್ತ ಹೇಳು, ಅದಕ್ಕೆ ಅವಳು ಮನೇಲಿದ್ದು ಅದನ್ನೆಲ್ಲ ನೋಡ್ಕೊಳ್ಳಿ ಅಂತ ಹೇಳಿದ್ದು. ನಾವು ಹೀಗೆ ಹೋಗಿ ಹಾಗೆ ಬಂದ್ಬಿಡೋಣ. ಹೌದು ಅಮೃತ, ಅತ್ತೆಮ್ಮ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನು ಬೇರೆ ಇರೋದಿಲ್ಲ, ನೀನು ಇಲ್ಲೇ ಇದ್ದು ಎಲ್ಲ ವ್ಯವಸ್ಥೆ ಮಾಡು, ಸರಿನಾ? ಸರಿ ಅತ್ತೆ, ನೀವು ಹೇಳ್ದಾಗೆ ಆಗಲಿ. ನಡಿ, ಏನೇನು ತಿಂಡಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸರಿ, ಹಾಗಾದರೆ ಹೇಮಾ, ಹೊರಡ್ಬೋದಲ್ಲ? ಸರಿ. ನಿನ್ನಿಂದ ನಾಗಮಣಿನ ವಶ ಪಡ್ಕೊಂಡಿದ್ದು ನಿಜ. ಆ ಹಾವು ಯಾವುದು ಅಂತ ಕಂಡಿಡಿದು ಮತ್ತೆ ನಾಗಮಣಿಯನ್ನು ಪಡ್ಕೊಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು. ನೀವೊಂದ್ ಮಾತು,
ಕೇಳು, ನೀವು ಮತ್ತೆ ಮನೆಗೆ ವಾಪಸ್ ಬಂದಿರೋದೇ ನನಗೆ ಸಾಕು. ನೀವು ಖುಷಿ ಖುಷಿಯಾಗಿ ಸಂತೋಷವಾಗಿ ನನ್ನ ಜೊತೆ ಮಕ್ಕಳ ಜೊತೆ ಇದ್ರೆ ಅದಕ್ಕಿಂತ ಆಸ್ತಿ ಅಂತಸ್ತು ಐಶ್ವರ್ಯ ಬೇರೆ ಏನೂ ಇಲ್ಲ ರೀ. ಇಷ್ಟರಲ್ಲೇ ನಾವು ತೃಪ್ತಿ ಪಡೋಣ, ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೇಮಾ, ವಿಷ್ಣು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದಾನೆ ಅಂತ ಹೇಳ್ತಾ ಇದೆಯಾ? ನಾನು ಯಾವ್ದಕ್ಕಮ್ಮ ತಲೆ ಕೆಡಿಸ್ಕೊಳ್ಳಿ, ಹಾಗೆ ಜನರಲ್ ಆಗಿ ಹೇಳ್ತಾ ಇದ್ದಾಳೆ ಅಷ್ಟೇ ಅಲ್ವಾ ಹೇಮಾ? ಹಾ ಹಾ, ಹೌದೌದು. ಇಲ್ಲ, ಬೇರೆ ಏನೋ ನಿನ್ ತಲೆಯಲ್ಲಿ ಇಟ್ಕೊಂಡು ಈ ಮಾತನ್ನ ಹೇಳ್ತಾ ಇದೀಯ. ಅದೇನು ಅಂತ ಹೇಳದೆ ನೀವಿಬ್ರು ಮುಚ್ಚಿಡ್ತಾ ಇದ್ದೀರ. ನಾನು ನಾಗಮಣಿ ಹುಡುಕ್ತಾ ಇರೋದು ಹೇಮಗೆ ಅನುಮಾನ ಬಂದಿರೋ ಹಾಗಿದೆ. ಈ ಅನುಮಾನ ಅವಳಿಗೆ ಹೇಗೆ ಬಂತು? ನಿನ್ನ ಹತ್ರ ಮುಚ್ಚಿಡೋಂಥದ್ದೇನಿದೆಯಮ್ಮ? ಹೇಮಾ ಹಾಗೆ ಜನರಲ್ ಆಗಿ ಹೇಳಿದಳಷ್ಟೇ, ಅದನ್ನ ಯಾಕೆ ಇಷ್ಟೊಂದು ಸೀರಿಯಸ್ ತಗೊಂಡಿದ್ದೆ ನೀನು? ಹಾ ಹಾ, ಹೌದು ಅತ್ತೆಮ್ಮ, ನಾನು ಸುಮ್ಮನೆ ಹೇಳಿದ್ದು, ಇದ್ರ ಹಿಂದೆ ಬೇರೆ ಏನು ಅರ್ಥ ಇಲ್ಲ. ಅಮೃತ, ನಿಂಗೊಂದು ವಿಷಯ ಹೇಳಬೇಕಾಗಿತ್ತು. ಏನದು? ನಾನೇನು ಎರಡು ದಿನ ಭೂಲೋಕದಲ್ಲಿ ಇರೋದಿಲ್ಲ, ನಾಗಲೋಕಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಶಶಿ, ಏನು ಹೇಳ್ತಾ ಇದೆಯಾ ನೀನು? ನನ್ನ ಕುಲದವಳಾದ ನೀನು ನನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗ್ಬೋದಾ? ಲಕ್ಷಕಾಳ ಗುರುಗಳು ನಾನು ಎರಡು ದಿನ ನಾಗಲೋಕದಲ್ಲಿ ಇರಲೇಬೇಕು ಅನ್ನೋ ಆಜ್ಞೆ ಮಾಡಿದ್ದಾರೆ. ಅದು ಯಾಕೆ? ಅಶ್ಲೇಷ ನಕ್ಷತ್ರದಲ್ಲಿ ನಾಗಮುಹೂರ್ತ ಬಂದಿದೆ, ಅದಕ್ಕಾಗಿ ಪರಶಿವನಿಗೆ ನಾಗಲೋಕದಲ್ಲಿ ವಿಶೇಷವಾದ ಪೂಜೆ ಹೋಮ ಹವನ ಹಮ್ಮಿಕೊಂಡಿದ್ದಾರೆ. ಸರಿ, ಹೋಗ್ಬಾ. ಆದರೆ ಒಂದು ಮಾತು, ಇಲ್ಲಿ ಯಾವ ಸಮಯದಲ್ಲಿ ಏನು ಘಟಿಸುತ್ತೋ ನನಗೆ ಗೊತ್ತಿಲ್ಲ. ಆಕಸ್ಮಿಕವಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನನ್ನು ಉಪಚರಿಸೋದಕ್ಕೆ ಯಾರೂ ಇಲ್ಲ. ನಿನ್ನ ನಿರೀಕ್ಷೆಯಲ್ಲಿ ಏನಾಯ್ತೇಮ್ಮ, ಯಾಕಂಗ್ ಕಿರಿಸ್ಕೊಂಡೆ? ಅಲ್ಲಿ ನೋಡಿ, ಹಾವು. ಈ ನಾಗಗಳಿಂದನೇ ತಾನೇ ನಮ್ಮ ಮನೇಲಿ ಶಾಂತಿ ಇಲ್ದಾಗಿದೆ. ಶಾಂತಿ ನೆಮ್ಮದಿ ಸಮಾಧಾನದಿಂದ ಇದ್ದ ನಮ್ಮ ಮನೆ ಇವತ್ತು ಈ ಸ್ಥಿತಿಗೆ ಬರೋದಕ್ಕೆ ಈ ನಾಗಗಳೇ ಕಾರಣ. ಯಾವ್ದೋ ನಾಗ ಮಾಡಿದ ತಪ್ಪಿಗೆ ಇನ್ಯಾವುದೋ ನಾಗ ಶಿಕ್ಷೆ ಕೊಡೋದು ಎಲ್ಲಿ ನ್ಯಾಯ ಹೇಳಿ? ನಾಗಗಳ ಕುಲ ಎಲ್ಲ ಒಂದೇ ತಾನೆ? ಆದ್ರೂ ನೀನು ನಿಷ್ಪಾಪಿ ನಾಗನ್ನ ಕೊಂದಿದ್ದು ಮಹಾಪಾಪ ಕಣೋ. ಪಾಪ ಪುಣ್ಯಗಳೆಲ್ಲ ಪುರಾಣ ಗ್ರಂಥಗಳಲ್ಲಿ ಮಾತ್ರ. ಈ
ಈ ಭೂಮಿ ಮೇಲೆ ನಮ್ಮ ಅಸ್ತಿತ್ವನ ಉಳಿಸ್ಕೋಬೇಕು ಅಂತಂದ್ರೆ ಇಂಥ ಕೆಟ್ಟ ಜಂತುಗಳನ್ನು ವಾಸಕ್ಕೆ ಹಾಕಲೇಬೇಕು. ಇಲ್ಲ ಅಂದ್ರೆ ಮನುಷ್ಯ ಕೂಡ ಡೈನಾಸಾರ್ ತರ ಪಳೆಯುಳಿಕೆ ಆಗೋಗ್ಬಿಡ್ತಾನೆ ಅಷ್ಟೇ. ನೀನೇನೇ ಹೇಳಿದ್ರು ನೀನ್ ಮಾಡಿ ತುಂಬಾ ದೊಡ್ಡ ತಪ್ಪು ಕಣ. ತಪ್ಪು ಅನ್ನೋದು ನಿಮ್ಮ ದೃಷ್ಟಿನಲ್ಲಿ, ಸರಿ ನನ್ನ ದೃಷ್ಟಿನಲ್ಲಿ. ಹೀಗೆ ನೀನು ಇನ್ನು ಎಷ್ಟು ನಾಗಗಳನ್ನ ಕೊಲ್ತೀಯ ನೀನು? ಅವುಗಳ ವಂಶ ನಿರ್ವಂಶ ಆಗೋವರೆಗೂ ನನ್ನ ಕಣ್ಣಿಗೆ ಬೀಳೋ ಯಾವ ಸರ್ಪನೂ ನಾನು ಬಿಡೋದಿಲ್ಲ. ಸಾಯಿಸ್ತೇನೆ. ದಯವಿಟ್ಟು ಬನ್ನಿ.